ಸರ್ ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀವಿ ಸರ್. ನಮ್ಮ ಅಂಗಡಿ ಬಂದು ಯೋಗಲಕ್ಷ್ಮಿ ಸಿಲ್ಕ್ಸ್ ಅಂತ. ನಮ್ಮ ಅಂಗಡಿ ಬಂದು ಅವಿನ್ಯೂ ರೋಡ್ ಸರ್ಕಲ್ ಇಂದ ನೀವು ಜಸ್ಟ್ ಸ್ವಲ್ಪ ಮುಂದೆ ಬಂದ್ರೆ ಬಾಲಾಜಿ ಟೆಂಪಲ್ ಬರುತ್ತೆ. ಬಾಲಾಜಿ ಟೆಂಪಲ್ ಪಕ್ಕ ನಿಮ್ಗೆ AM ಲೈನ್ ಅಂತ ಸಿಗುತ್ತೆ. ಅಲ್ಲಿಂದ ನೀವು ಜಸ್ಟ್ ಸ್ವಲ್ಪ ಮುಂದೆ ಬಂದ್ರೆ ರಜತಾ ಕಾಂಪ್ಲೆಕ್ಸ್ ಬೇಸ್ಮೆಂಟ್ ಫ್ಲೋರ್ ಅಲ್ಲಿ ನಮ್ಮ ಅಂಗಡಿ ಲೊಕೇಟೆಡ್ ಆಗಿದೆ. ಸೊ ಮೇನ್ ಆಗಿ ಈಗ ಅವಿನ್ಯೂ ರೋಡ್ ಅಲ್ಲಿ ಬಂದ್ರೆ ಸಾಕು, ಚಿಕ್ಕಪೇಟೆ ರೋಡ್ ಅಲ್ಲಿ ಬೇಡ. ಚಿಕ್ಕಪೇಟೆ ರೋಡ್ ಅಲ್ಲಿ ಬಂದ್ರೆ ಅಲ್ಲಿಂದ ಸ್ವಲ್ಪ ದೂರ ಆಗುತ್ತೆ ಕಸ್ಟಮರ್ಸ್ ಗೆ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಅವಿನ್ಯೂ ರೋಡ್ ಸರ್ಕಲ್ ರಾಜಾ ಮಾರ್ಕೆಟ್ ನಿಯರ್ ಬೈ ಅಲ್ಲಿ ಬಂದ್ರೆ ಅಲ್ಲಿಂದ ನಮ್ಮ ಶಾಪ್ ನಿಯರ್ ಬೈ ಆಗುತ್ತೆ. ಕಸ್ಟಮರ್ಗೆ ಇನ್ನೇನ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಸ್ಕ್ರೀನ್ ಅಲ್ಲಿ ಬರ್ತಾರೋ ನಂಬರ್ ಗೆ ಕಾಲ್ ಮಾಡಿದ್ರೆ ನಾವೇ ನಮ್ಮ ಸ್ಟಾಫ್ ನ ಕಳಿಸ್ತೀವಿ, ನಮ್ಮ ಸ್ಟಾಫ್ ಸ್ಟೋರ್ ಕರ್ಕೊಂಡ್ ಬರ್ತಾರೆ. ಆಮೇಲೆ ಲೊಕೇಶನ್ ಬೇಕಂದ್ರೆ ಕಳ್ಸಿ, ಲೊಕೇಶನ್ ಬೇಕಂದ್ರೆ ಅಪ್ಡೇಟ್ ಮಾಡ್ತೀವಿ. ತೋರ್ಸೋಣ ಸರ್, ಈಗ ಮಾರ್ಕೆಟ್ ಅಲ್ಲೇ ಎಲ್ಲೂ ಸಿಗಬಾರ್ದು ಆ ತರ ಪ್ರೈಸಸ್ ಅಲ್ಲಿ ತೋರಿಸ್ತಾ ಇದೀನಿ ಸರ್. ಇವಾಗ ತೋರಿಸ್ತಾ ಇರೋದೆಲ್ಲ ಬಂದು ನಿಮ್ಗೆ ಸೆಮಿ ಸಿಲ್ಕ್ ಅಂತ ಹೇಳ್ತೀವಿ. ಸೆಮಿ ಸಿಲ್ಕ್ ಅಂದ್ರೆ ಈಗ ಕಂಚಿ ಸೀರೆ ಇರುತ್ತಲ್ಲ, ನಿಮ್ಗೆ ಕಂಚಿ ಸೀರೆ ತರನೇ ಫ್ಯಾಬ್ರಿಕ್ ಇರುತ್ತೆ, ತುಂಬಾ ಲೈಟ್ ವೈಟ್ ಇರುತ್ತೆ. ಅಂದ್ರೆ ಇದೆಲ್ಲ ಬಂದು ಪ್ರೈಸಸ್ ಕೇಳಿದ್ರೆ ನಿಮ್ಗೆ ಶಾಕ್ ಆಗುತ್ತೆ. ಬರೀ 450 ರೂಪಾಯಿ ಕೊಡ್ತೀವಿ ಸರ್ ಈ ತರ ಕಲೆಕ್ಷನ್ಸ್. 450 ರೂಪೀಸ್ ಬರುತ್ತೆ ಅಷ್ಟೇ. 450 ರೂಪೀಸ್ಗೆ ಇದೆಲ್ಲ ನಿಮ್ಗೆ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ. ರೀಟೇಲ್ ಹೋದ್ರೆ ಸರ್ ಇದೆಲ್ಲ ನಿಮ್ಗೆ 500, 600, 650, 700 ವರ್ಗೂ ಸೇಲ್ಸ್ ಮಾಡ್ತಾರೆ. ಓಕೆ ಸರ್, ಈಗ ನಿಮ್ಮ ಮನೇಲಿ ಏನಾದ್ರು ಮದುವೆ ಗೃಹಪ್ರವೇಶ ಏನಾದ್ರು ಇದ್ರೆ ನೀವೇನ ಒಂದು 20 ಪೀಸ್ 30 ಪೀಸ್ ತಗೋತೀರಾ ಅಂದ್ರೆ ರೇಟ್ ಇವಾಗ ಹೇಳ್ತಾ ಇರೋದು 450 ಅಲ್ವಾ, ಇದ್ರಲ್ಲಿ ಇನ್ನೂ ಕಡಿಮೆ ಮಾಡ್ಕೊಡ್ತೀವಿ. ಸೊ ಇದು ಬಂದು ನಾರ್ಮಲ್ ಈಗ 450 20 ಪೀಸ್ 30 ಪೀಸ್ ತಗೋತಾರೆ ಅಂದ್ರೆ ಇನ್ನೂ ಕಡಿಮೆ ಹಾಕೊಟ್ಬಿಡ್ತೀವಿ ಪ್ರೈಸಸ್. ಇದು ಬಂದು ಯಾವ ಸಿಲ್ಕ್ ಸರ್? ಇದೆಲ್ಲ ಬಂದು ಸೆಮಿ ಸಿಲ್ಕ್ ಅಂತೀವಿ, ಅಂದ್ರೆ ಕಂಚಿ ಸೀರೆ ತರ ಇರುತ್ತೆ. ಸೆಮಿ ಸಿಲ್ಕ್ ಅಂತ ಹೇಳ್ತೀವಿ. ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ, ಕಾಂಟ್ರಾಸ್ಟ್ ಬ್ಲೌಸ್ ಇರುತ್ತೆ, ಪಕ್ಕ ನಿಮ್ಗೆ 6 ಮೀಟರ್ ಇರುತ್ತೆ ವಿಡ್ತ್. ನೀವು ನೋಡ್ತಾ ಇರ್ಬೋದು 46 ಇಂದ 48 ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಬಟ್ಟೆ. ಇದೆಲ್ಲ ಸರ್ ನಿಮ್ಗೆ ಗುರುಪ್ರವೇಶಕ್ಕೆ, ಮದುವೆಗೆ, ಈ ತರ ಫಂಕ್ಷನ್ಸ್ ಗೆ ಗಿಫ್ಟಿಂಗ್ ಜಾಸ್ತಿ ತಗೋತಾರ ಇರ್ತೀವಿ. ಯಾಕಂದ್ರೆ ಬಟ್ಟೆ ನೋಡಿ, ನೀವು ಫೀಲ್ ಮಾಡಿ ನೋಡಿ, ಸಾಫ್ಟ್ ಆಗಿರುತ್ತೆ ಬಟ್ಟೆ. ಬಾರ್ಡರ್ ಎಲ್ಲ ಕಂಚಿ ಸೀರೆ ತರ ಬಾರ್ಡರ್ ಬರುತ್ತೆ ನೋಡಿ. ಈಗ ಈ ಸಾರಿ ನೋಡ್ತಾ ಇದ್ರೆ ಬಾರ್ಡರ್ ಹೇಗಿದೆ ನೋಡಿ, ಕಂಚಿ ಸೀರೆ ತರ ಇರುತ್ತೆ, ಬಿಗ್ ಬಾರ್ಡರ್ ಆಗಿರುತ್ತೆ ನೋಡಿ ಸರ್. ಇವಾಗ ತೋರಿಸ್ತಾ ಇರೋದೆಲ್ಲ ಬಂದು ನಿಮ್ಗೆ ಪ್ರಿಂಟೆಡ್ ಸಿಲ್ಕ್ ಅಂತ ಸರ್. ಇದೆಲ್ಲ ಮಾರ್ಕೆಟ್ ಅಲ್ಲಿ ನಿಮ್ಗೆ 700 ರೂಪಾಯಿ 800 ರೂಪಾಯಿ ಸೇಲ್ ಮಾಡ್ತಾರೆ, ನಾವು 650 ಸೇಲ್ಸ್ ಮಾಡ್ತಾ ಇದ್ದೋ. ಇವಾಗ ನೋಡಿ ಕಸ್ಟಮರ್ಸ್ ಗೆ ಆಷಾಢ ಬೇರೆ ಬಂದಿದೆ ಅಲ್ಲ, ಬರೀ 550 ಕೊಡ್ತಾ ಇದೀವಿ. ಸೊ ಬರೀ 550, ಬರೀ 550 ಸರ್. ಬಟ್ಟೆ ಹೆಂಗಿದೆ ಗೊತ್ತಾ, ಇದು ನಿಮ್ಗೆ ಪ್ಯೂರ್ ಮೈಸೂರು ಸಿಲ್ಕ್, ಪ್ಯೂರ್ ಪ್ರಿಂಟೆಡ್ ಸಿಲ್ಕ್ ಅಂತೆಲ್ಲ ಹೇಳ್ತೀವಲ್ಲ, ಫ್ಯಾಬ್ರಿಕ್ ಹಂಗೆ ಬರುತ್ತೆ. ಹೌದು, ಪ್ರೈಸ್ ನೋಡಿ ಸರ್. ಈ ಪ್ರೈಸ್ಗೆಲ್ಲ ನಿಮ್ಗೆ ಕಾಮನ್ ಆಗಿ ಬ್ಲೌಸ್ ಪೀಸೆ ಯಾರು ಹೊಲಿಯಲ್ಲ. ಈಗ ನಾರ್ಮಲ್ ಆಗಿ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕು ಅಂದ್ರೆ ನಿಮ್ಗೆ 600, 700 ತಗೋತಾರೆ ಸರ್ ಸಿಟಿನಲ್ಲಿ. ಬರೀ 550ಗೆ ಈ ಸಾರಿ ಓಪನ್ ಮಾಡ್ತೀನಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಕಾಂಟ್ರಾಸ್ಟ್ ಪಲ್ಲು ಅಷ್ಟೇ ಅಲ್ಲ, ಬ್ಲೌಸ್ನು ಕಾಂಟ್ರಾಸ್ಟ್ ಇದೆ. ಅಬ್ಸರ್ವ್ ಮಾಡಿ ಇವಾಗ ಈ ಸಾರಿ ನೋಡ್ತಾ ಇರೋದು, ಇದು ಬಾಡಿ ಬರುತ್ತೆ ಸರ್, ಇದು ಪಲ್ಲು ಬರುತ್ತೆ ಕಡ್ಡಿ ಪಲ್ಲು, ಬ್ಲೌಸು ಅಷ್ಟೇ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. 550ಗೆ ಸರ್ ಇದೆಲ್ಲ ರಿಯಲಿ ವರ್ತ್ ಹೋಲ್ಸೇಲ್ ಪ್ರೈಸ್ ನೋಡಿ ಸರ್. ಇವಾಗ ತೋರಿಸ್ತಾ ಇರೋದು ಸಮಥಿಂಗ್ ಸ್ಪೆಷಲ್ ಕಲೆಕ್ಷನ್ಸ್. ಇದೆಲ್ಲ ಬಂದು ಸರ್ ನಾವು ಜಸ್ಟ್ 699 ಕೊಡ್ತಾ ಇದೀವಿ ಸರ್. ಇದೆಲ್ಲ ಬಂದು ಸ್ಯಾರೀಸಸ್ ತಗೊಂಡೋಗಿ ಲೇಡೀಸ್ ಗಳೇ ಆಗ್ಲಿ, ಹುಡುಗಿರ್ಗಳೇ ಆಗ್ಲಿ, ಲೆಹಂಗಾನು ಮಾಡಿಸ್ಕೋತಾರೆ ಸರ್. ಬರೀ 699 ರೂಪಾಯಿ ಬರುತ್ತೆ ಸರ್ ಇದು. ಈ ಪ್ರೈಸ್ಗೆ ನೋಡಿ, ನೀವು ಮಾರ್ಕೆಟ್ ಅಲ್ಲೇ ಎಲ್ಲೂ ಸಿಗಲ್ಲ ಇಡೀ ಚಿಕ್ಕಪೇಟೆಲೆ. ಬೇರೆಯವ್ರಿಗೆ ಹೋಲ್ಸ್ಕೊಂಡ್ರೆ ತುಂಬಾ ಕಡಿಮೆ ಬೆಲೆ ಕೊಡ್ತಿದ್ರಲ್ಲ, ಹೇಗೆ ಅಂತ ಸರ್? ನಮ್ದು ಬಂದು ಹೋಲ್ಸೇಲ್. ಇವಾಗ ನಿಮ್ಗೆ ತೋರಿಸ್ತಾ ಇರೋದೆಲ್ಲ ಬಂದು ನಾವು ಮನೆಯಲ್ಲಿ ವ್ಯಾಪಾರ ಮಾಡೋರ್ಗೆ, ಅಂಗಡಿ ಇಟ್ಟಿರೋರ್ಗೆ ಸಪ್ಲೈ ಕೊಡ್ತೀವಿ. ನಾವು ಅವ್ರಿಗೆ ಕ್ವಾಂಟಿಟಿ ಕ್ವಾಂಟಿಟಿ ಕೊಡ್ತೀವಿ. ಅಂಗಡಿ ಇಟ್ಟಿರೋರ್ ಬಂದ್ರೆ ಸರ್ 1-1 ಲಕ್ಷ 2-2 ಲಕ್ಷ ಬಿಲ್ ಆಗುತ್ತೆ. ನಮ್ಗೆ ಮಿನಿಮಮ್ ಮಾರ್ಜಿನ್ 5%, 10% ಮಾರ್ಜಿನ್ ಸಿಕ್ಕಿದ್ರೆ ಸಾಕು. ನಮ್ಮ ಹತ್ರ ಈಗ ಸೇಲ್ಸ್ ಮಾಡೋರು ಕೊಡ್ತೀವಲ್ಲ ಇದು, ಅವ್ರು ತಗೊಂಡೋಗಿ ಅವ್ರು 20%, 30% ಇಟ್ಕೊಂಡು ಅವ್ರು ಲಾಭ ಮಾಡ್ಕೋಬಹುದು. ಈಗ ಮನೆಯಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಲೇಡೀಸ್, ಅವ್ರಿಗೆ ಜಾಸ್ತಿ ಸಪ್ಲೈ ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ನಮ್ದು ಸಪ್ಲೈ ಹೋಗುತ್ತೆ ಸರ್. ಈಗ ನೀವು ನೋಡ್ತಾ ಇರ್ಬೋದು ಕಲೆಕ್ಷನ್ಸ್ ನೋಡಿ, 599 ಬರುತ್ತೆ ಸಾರಿ ಸರ್. ಇದು ಸೀರೆ ಅಷ್ಟೇ ಅಲ್ಲ, ಪಲ್ಲುನು ತುಂಬಾ ಚೆನ್ನಾಗಿದೆ. ಇದು ಕಾಂಟ್ರಾಸ್ಟ್ ಪಲ್ಲು ಇರುತ್ತೆ, ಕಾಂಟ್ರಾಸ್ಟ್ ಬ್ಲೌಸ್ ಇರುತ್ತೆ. ಈ ಪ್ರೈಸಸ್ ಗೆ ಈ ಐಟಮ್ ಗಳು ಇಡೀ ಚಿಕ್ಕಪೇಟೆಲೆ ಯಾರು ಕೊಡಲ್ಲ ಸರ್, ಅಷ್ಟು ಗ್ಯಾರಂಟಿ ಕೊಡ್ತೀವಿ ನಾವು. 599 ರೂಪಾಯಿ ಅಷ್ಟೇ. ಹೌದು ಸರ್, ಹೋಲ್ಸೇಲ್ ಪ್ರೈಸ್. ಯೋಗಲಕ್ಷ್ಮಿ ಸಿಲ್ಕ್ಸ್ ಅಂದ್ರೆ ನೀವು ಒಂದ್ ಸೀರೆ ತಗೊಳಕ್ ಬಂದ್ರೆ 2-3 ಸೀರೆ ತಗೋತೀರಾ, ಯಾಕಂದ್ರೆ ಪ್ರೈಸ್ ಅಷ್ಟು ಕಡಿಮೆ ಇರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಗ್ಯಾರಂಟೆಡ್ ಆಗಿರುತ್ತೆ ಸರ್. ನೋಡಿ, ಇವಾಗ ತೋರಿಸ್ತಾ ಇರೋದೆಲ್ಲ ನೀವು ಕಂಚಿ ಸೀರೆ ಅನ್ಕೊಂತೀರಾ, ಕಂಚಿ ಸೀರೆ ಅಲ್ಲ, ನೋಡಕ್ಕೆ ಪ್ಲಸ್ ಸಾರಿ ವೇರ್ ಮಾಡಿದ್ರೆ ಆಮೇಲೆ ಫ್ಯಾಬ್ರಿಕ್ ಬಟ್ಟೆ ನೋಡಿ ನೀವು, ಸಾಫ್ಟ್ ಆಗಿ ಸೇಮ್ ಕಂಚಿ ಸೀರೆ ತರನೇ ಇರುತ್ತೆ, ಬಟ್ಟೆ ಸಾಫ್ಟ್ ಆಗಿರುತ್ತೆ, ಪಲ್ಲು ರಿಚ್ಚು, ಬ್ಲೌಸು ಗ್ರ್ಯಾಂಡು. ಇದೆಲ್ಲ ಬಂದು ನಿಮ್ಗೆ 1,000, 1,100, 200 ಅಲ್ಲೇ ಸಿಕ್ಬಿಡುತ್ತೆ ಸರ್. ಇದೆಲ್ಲ ಮದುವೆ ಗ್ರೂಪ್ ರೇಷಕ್ಕೆ ಜಾಸ್ತಿ ತಗೋತಾರೆ, ಓನ್ ಯೂಸ್ಗೂ ತಗೋತಾರೆ. ಎಲ್ಲ ಐಟಮು ಅಷ್ಟೇ, ಇದು ತುಂಬಾ ಇಟ್ ಐಟಮು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. 1,100 ರೂಪೀಸ್ಗೆ ಕೊಟ್ಬಿಡ್ತೀವಿ ಇದೆಲ್ಲ ಕಂಪ್ಲೀಟ್ ಸರ್. ಇವಾಗ ನೀವು ನೋಡ್ತಾ ಇರೋ ಸೀರೆಗಳ ಕಲೆಕ್ಷನ್ಸ್ ಯಾವ ತರ ಗೊತ್ತಾ, ಬುಟ್ಟ ಇಲ್ಲಿಂದ ಸ್ಟಾರ್ಟ್ ಆದ್ರೆ ನಿಮ್ಗೆ ಇದು ನೋಡಿ ಸೀರೆ ಎಂಡಿಂಗು, ಎಂಡಿಂಗ್ ವರ್ಗೂ ಫುಲ್ ಆಗೇ ಬರುತ್ತೆ. ನೀವು ಇವಾಗ ನೋಡ್ತಾ ಇರೋದೆಲ್ಲ ಉಲ್ಟಾ ಅಂದ್ರೆ ಸಾರಿ ಟಕಿಂಗ್ ಪೋರ್ಷನ್ ಇದೆಯಲ್ಲ, ನಿಮಗೆ ಕಂಪ್ಲೀಟ್ ಅಲ್ಲೂವರೆಗೂ ಹಂಗೆ ಇರುತ್ತೆ. ಸೂಪರ್ ರಿಚ್ ಪಲ್ಲು ಆಗಿರುತ್ತೆ ಇದು, ಪಲ್ಲು 1 ಮೀಟರ್ ಪಲ್ಲು, 1 ಮೀಟರ್ ಬ್ಲೌಸ್. ಬಾಡಿ ಡಿಸೈನ್ ಇದೆಯಲ್ಲ, ಇದು ನಾನು ತೋರಿಸೋದು ನೋಡಿ. ಈ ಕಲೆಕ್ಷನ್ಸ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಫುಲ್ ಆಗೇ ಇರುತ್ತೆ, ಫುಲ್ ಗ್ರ್ಯಾಂಡ್ ನೋಡಿ. ನಾನು ತೋರಿಸ್ತಾ ಇರೋದು ಇವಾಗ ರಿವರ್ಸ್ ಅಂದ್ರೆ ಸಾರಿ ಟಕಿಂಗ್ ಪೊಸಿಷನ್ ಬರ್ತದಲ್ಲ, ಅಪ್ ಟು ಎಂಡಿಂಗ್ ವರ್ಗೂ ಹೀಗೆ ಬರುತ್ತೆ ಸರ್. ಇದು ಸ್ಟಾರ್ಟಿಂಗ್ ಪೊಸಿಷನ್,
ಸ್ಟಾರ್ಟಿಂಗ್ ಇಂದ ನಿಮ್ಗೆ ಕಂಪ್ಲೀಟ್ ಬಾಡಿ ಈಗಿರುತ್ತೆ, ಫುಲ್ ಗ್ರ್ಯಾಂಡ್. ಪ್ರೈಸ್ ಎಲ್ಲ ಬಂದು 1100 ರುಪೀಸ್ ಅಷ್ಟೇ, ಹೋಲ್ಸೇಲ್ ಪ್ರೈಸ್. ಏನ್ ಸರ್ ಎಲ್ಲಾ ಕಡಿಮೆ ರೇಟಿನ ಸೀರೆನ ತೋರಿಸ್ತಾ ಇದ್ದೀರಾ? ನಿಮ್ ಅಂಗಡಿಯಲ್ಲಿ ಜಾಸ್ತಿ ರೇಟಿನ ರೇಷ್ಮೆದು ಇಲ್ವೇ ಅಲ್ವಾ? ಸರ್ ನಮ್ ಅಂಗಡಿ ಬಂದು ಹೋಲ್ಸೇಲ್ ಅಲ್ವಾ, ಬರೀ 300-400 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ ಇವಾಗ ಪ್ಯೂರ್ ರೇಷ್ಮೆ ಕೇಳಿಸಲ್ಲ, ಪ್ಯೂರ್ ರೇಷ್ಮೆ ತೋರಿಸ್ತಾ ಇದೀನಿ. ಎಷ್ಟಿರ್ಬೋದು ಹೇಳಿ ಇದು ಪ್ರೈಸ್? ಎಷ್ಟು ಸರ್? ಸರ್ ಪ್ಯೂರ್ ರೇಷ್ಮೆ ಕಂಚಿ ಸೀರಾ, ನಾನು ಹೇಳ್ತಾ ಇರೋದು ಸಿಲ್ಕ್ ಮಾರ್ಕ್ ಲೇಬಲ್ ಕೊಡ್ತೀವಿ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಪ್ರೂವ್ ಆಗಿರೋ ಶಾಪು. ಬರೀ 5,500 ರೂಪಾಯಿ ಕೊಡ್ತೀವಿ. 5,500 ಬರೀ 5,500 ರೇಷ್ಮೆ? ಒಂದೇ ಒಂದ್ ಎಳೆನು ಮಿಕ್ಸ್ ಇರಲ್ಲ. ನಿಮ್ಗೆ ಡೌಟ್ ಇದೆ ಅಂದ್ರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇದೆ ಅಲ್ಲ, ಎಲ್ ಬೇಕಾನ ಟೆಸ್ಟ್ ಮಾಡಿಸ್ಕೋಬಹುದು. ಪ್ಯೂರ್ ಸಿಲ್ಕ್ ಸರ್, ಪ್ಯೂರ್ ಸಿಲ್ಕ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಅಪ್ರೂವ್ ಆಗಿರೋ ಶಾಪು. ಈ ತರ ಏನಾದ್ರೂ ಫ್ಯಾನ್ಸಿ ನೋಡ್ತೀರಾ ಅಂದ್ರೆ 6-6.5 ಹಂಗ್ ಬರುತ್ತೆ ಸರ್. ಈ ಸೀರೆನ ನಿಮ್ಗೆ ಗೊತ್ತಲ್ವಾ, ಶೋರೂಮ್ ಅಲ್ಲಿ ತಗೊಂಡ್ರೆ ಸರ್ 8,000-9,000 ರೂಪಾಯಿ ಮಾರ್ತಾರೆ. ಸೀರೆ ನೋಡಿ ಸರ್ ಹೆಂಗಿದೆ ಇದು, ಬರೀ 6,500 ರೂಪಾಯಿ ಸರ್ ಇದು ಸಾರಿ. ಸರ್ ಈ ತರ ಲೈಟ್ ಶೇಡ್ಸ್ ಬೇಕಾ? ಲೈಟ್ ಶೇಡ್ಸ್ ಕೊಡ್ತೀವಿ. ಡಾರ್ಕ್ ಶೇಡ್ಸ್ ಬೇಕಾ? ನೋಡಿ ನಿಮ್ಗೆ ಡಾರ್ಕ್ ಶೇಡ್ಸ್ ಕೊಡ್ತೀವಿ. ನಿಮ್ಗೆ ಏನಾದ್ರು ಬಾಟ್ಲು ಗ್ರೀನ್ ಬೇಕಾ? ಬಾಟ್ಲು ಗ್ರೀನ್ ಕೊಡ್ತೀವಿ ಸರ್. ಇದ್ರಲ್ಲಿ ಎಲ್ಲಾದ್ರಲ್ಲೂ ಹ್ಯೂಜ್ ಕಲೆಕ್ಷನ್ಸ್ ಇರುತ್ತೆ. ಒಂದೇ ವಿಡಿಯೋದಲ್ಲಿ 50-60 ಎಲ್ಲ ತೋರಿಸಿದ್ರೆ ಏನಾಗುತ್ತೆ, ವಿಡಿಯೋ ಲ್ಯಾಗಿ ಆಗುತ್ತೆ ಅನ್ಬಿಟ್ಟು ಕಡಿಮೆ ಸೆಲೆಕ್ಟೆಡ್ ಆಗಿ ಪೀಸಸ್ ನ ತೋರಿಸ್ತಾ ಇದೀನಿ. ನೋಡಿ ಇದು ರೇಷ್ಮೆ, ರೇಷ್ಮೆ ಮೇಲೆ ರೇಷ್ಮೆ ನೇಯ್ದಿದೀವಿ. ಎಂಬೋಸ್ ತುಂಬಾ ಎಕ್ಸ್ಕ್ಲೂಸಿವ್ ಆಗಿರುತ್ತೆ, ವೆರೈಟಿ ಆಗಿ ಬರುತ್ತೆ. ಇದೆಲ್ಲ ಬಂದು ನಿಮ್ಗೆ ಬರೀ 5,500 ರೂಪಾಯಿ ಬರುತ್ತೆ. ಸಿಲ್ಕ್ ಮಾರ್ಕ್ ಲೇಬಲ್ ಇರುತ್ತೆ, ಪ್ಯೂರ್ ರೇಷ್ಮೆ ಬರುತ್ತೆ. ನೀವು ಇಷ್ಟೊಂದು ಕ್ವಾಲಿಟಿ ಆಗಿರುವಂತಹ ಸೀರೆಗಳನ್ನ ಇಷ್ಟು ಕಡಿಮೆ ಕೊಡ್ತಾ ಇದೀರಂದ್ರೆ ನಾವೇ ಒಂದ್ ಶಾಪ್ ಇಡೋಣ ಅನಿಸ್ತಾ ಇದೆ ಸರ್. ನೋಡಿದ್ರೆ ಸರ್ ನಾನು ಅದನ್ನೇ ಹೇಳಕ್ ಬಂದಿದ್ದು. ಇವಾಗ ಈ ತರ ಸಾರೀಸಸ್ ನ ನೀವೇ ಬೇರೆ ಕಡೆ ತಗೊಂಡಿರ್ತೀರ ಅಲ್ವಾ, ಪ್ರೈಸಸ್ ಎಷ್ಟು ವೇರಿಯೇಷನ್ ಇರುತ್ತೆ ನಿಮ್ಗೆ ಗೊತ್ತಾಗೋಗುತ್ತೆ. ಸರ್ ಮೈನ್ ರೋಡ್ ಅಲ್ಲಿ ಇದೆಲ್ಲ ಬಂದು ನಿಮ್ಗೆ 2-3 ಲಕ್ಷ ಅಂಗಡಿಗಳಿಗೆ ಬಾಡಿಗೆ ಕಟ್ತಾರೆ ಅಂದ್ರೆ ಇದೆಲ್ಲ ಸರ್ ಅವ್ರು 6,500-7,000 ಮಾಡಿದ್ರೇನೆ ಅವ್ರಿಗೆ ವರ್ಕೌಟ್ ಆಗೋದು. ನಮ್ ಪ್ರೈಸ್ಗೆಲ್ಲ ಇಡೀ ಚಿಕ್ಕಪೇಟೆಯಲ್ಲಿ ಯಾರು ಕೊಡಲ್ಲ, ಅದಕ್ಕೆ ಹೇಳಿದ್ದು ಓಪನ್ ಚಾಲೆಂಜ್. ನಮ್ ಪ್ರೈಸ್ಗೆ ನೋಡಿ ಬರೀ 5,500 ರೂಪಾಯಿಗೆ ಇಷ್ಟು ಗ್ರ್ಯಾಂಡ್ ಆಗಿರೋದು ಪ್ಯೂರ್ ರೇಷ್ಮೆ ಸೀರೆ ಚಿಕ್ಕಪೇಟೆನಲ್ಲೇ ಅಲ್ಲ, ಎಲ್ಲೂ ಕೊಡಕ್ ಆಗಲ್ಲ. ನೋಡಿ ಸರ್ ಇವಾಗ ತೋರಿಸ್ತಾ ಇರೋದೆಲ್ಲ ಪಲ್ಲು ಗ್ರ್ಯಾಂಡ್ ಆಗಿರುತ್ತೆ, ಮೈನ್ ಪಲ್ಲು ಮೈನ್ ರಿಚ್ ಆಗಿರುತ್ತೆ, ಬಾಡಿನಲ್ಲಿ ಬುಟ್ಟಾಗಳು ಬರುತ್ತೆ. ಬಾರ್ಡರ್ ಅಬ್ಸರ್ವ್ ಮಾಡಿ, ಬಿಗ್ ಬಾರ್ಡರ್ ಆಗಿರುತ್ತೆ, ರಿಚ್ ಆಗಿರುತ್ತೆ, ಯುನಿಕ್ ಆಗಿ ಬರುತ್ತೆ ಲುಕ್. ಕಾಂಟ್ರಾಸ್ಟ್ ಪಲ್ಲು ಇರುತ್ತೆ, ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ. ಎಲ್ಲಾ ಸೀರೆಗೂ ಸಿಲ್ಕ್ ಮಾರ್ಕ್ ಹಾಕೊಡ್ತೀವಿ. ಅಪ್ಪಟ ರೇಷ್ಮೆ, ಅಪ್ಪಟ ಕಾಂಜೀವರಂದು ಕೈ ಮಗ್ಗದ ಸೀರೆಗಳಿದೆಲ್ಲ. ಸರ್ ಇವಾಗ ತೋರಿಸ್ತಾ ಇರೋದು ನೋಡಿ, ಲೇಡೀಸ್ಗೆ ತುಂಬಾ ಇಷ್ಟ ಆಗೋ ಕಲೆಕ್ಷನ್ಸ್ ನ ತೋರಿಸ್ತಾ ಇದೀನಿ. ಮೈಸೂರು ಸಿಲ್ಕ್ ಕ್ರೇಪ್ ಕಲೆಕ್ಷನ್ ಸರ್ ಇದೆಲ್ಲ. ಸರ್ ಮೈಸೂರು ಸಿಲ್ಕ್ ಇಡೀ ಚಿಕ್ಕಪೇಟೆಲ್ಲ ಯಾರು ಕೊಡಲ್ಲ, ನಮ್ ಪ್ರೈಸ್ಗೆ ಆ ಪ್ರೈಸ್ ಕೊಡ್ತೀವಿ. ಬರೀ 4,800 ರೂಪಾಯಿಗೆ ಸರ್ 60 ಗ್ರಾಮ್ ಬಟ್ಟೆ ಕೊಡ್ತಾ ಇದೀವಿ. 4,800 ರೂಪಾಯಿ ನಿಮ್ಗೆ 60 ಗ್ರಾಮ್ ಇರುತ್ತೆ. GSM ಅಂದ್ರೆ ಸರ್ ಇದು ಗ್ರಾಮ್ ತೂಕದ ಮೇಲೆ ಹೋಗುತ್ತೆ. ಇವಾಗ ನೋಡಿ ಈ ತರ ಬೆಂಟೆಕ್ಸ್ ಬಾರ್ಡರ್ ಎಲ್ಲ ಬಂದ್ರೆ ನಿಮ್ಗೆ ಒಂದು 5-5.5 ಸ್ಟಾರ್ಟ್ ಆಗುತ್ತೆ. ಸರ್ ಇದರಲ್ಲಿ ನಿಮ್ಗೆ ಸೆಲ್ಫ್ ಬೇಕಂದ್ರೆ ಸೆಲ್ಫ್ ಸಿಗುತ್ತೆ, ಕಾಂಟ್ರಾಸ್ಟ್ ಬೇಕಂದ್ರೆ ಕಾಂಟ್ರಾಸ್ಟ್ ಸಿಗುತ್ತೆ. ಇವಾಗ ನೋಡಿ ಇದೆಲ್ಲ ಬಂದು ಸೆಲೆಬ್ರಿಟಿ ಕಲರ್ ಕಾಂಬಿನೇಷನ್, ಇದೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ನಿಮ್ಗೆ 150-160 GSM ವರ್ಗೂ ಕೊಡ್ತೀವಿ. ಬರೀ ನಿಮ್ಗೆ ಪ್ರೈಸ್ 4,800 ರೂಪಾಯಿಂದ ಸ್ಟಾರ್ಟ್ ಆದ್ರೆ ಚೆಕ್ಸ್ ಬೇಕಂದ್ರೆ 9,000-10,000 ರೂಪಾಯಿಲಿ ಚೆಕ್ಸ್ ಬರುತ್ತೆ. 3D ನಲ್ಲಿ 130 ಗ್ರಾಮ್ ಬಟ್ಟೆ ಬೇಕಂದ್ರೆ ಅದ್ ಬರುತ್ತೆ. ನೋಡಿ ಇದೆಲ್ಲ ಬ್ರೈಡಲ್ ವೇರು ಸರ್, ಜಸ್ಟ್ 11,000-12,000 ಗೆ ಈ ತರ ಪ್ರೀಮಿಯಂ ಕಲೆಕ್ಷನ್ಸ್ ನ ಕೊಡ್ತೀವಿ. ಅಂದ್ರೆ ಚಿಕ್ಕಪೇಟೆಯಲ್ಲಿ ಯಾರು ಕೊಡಕ್ಕಾಗಲ್ಲ ಈ ಪ್ರೈಸ್. ಹೌದು ಸರ್, ಇದೆಲ್ಲ ಮ್ಯಾನುಫ್ಯಾಕ್ಚರರ್ ನಾವು ನಿಮ್ಗೆ ಕೋರ ತೋರಿಸೋಣ ಅನ್ಕೊಂಡೆ ಎಲ್ಲ ಡೈಯಿಂಗ್ ಕೊಟ್ಬಿಟ್ಟಿದೀವಿ. ಅಂದ್ರೆ ಈ ಸೀರೆ ಎಲ್ಲ ಸರ್ ಬರೋದು ಈ ಕಲರ್ ಬರುತ್ತೆ ಬಟ್ಟೆ, ಇದನ್ನ ಬಣ್ಣ ಮಾಡಿ ರೆಡಿ ಮಾಡಿ ನಾವೇ ಸೇಲ್ ಮಾಡೋದು. ನೋಡಿ ಸರ್ ಇವಾಗ ತೋರಿಸ್ತಾ ಇರೋದೆಲ್ಲ ಬಂದು 80 ಗ್ರಾಮ್ ಇರುತ್ತೆ, ಬರೀ 7.5 ಕೊಡ್ತಾ ಇದೀವಿ. ಮೈಸೂರು ಸಿಲ್ಕ್ ಅಲ್ಲಿ 3D ಕಲೆಕ್ಷನ್ ಇಡೀ ಚಿಕ್ಕಪೇಟೆಲ್ಲೇ ನಿಮ್ಗೆ ಯಾರು ಕೂಡ 7.5 ಕೊಡಲ್ಲ. ಬಟ್ಟೆ ಬಂದು ಇದು 80 ಗ್ರಾಮ್ ಇರುತ್ತೆ, 1 ಮೀಟರ್ 80 ಗ್ರಾಮ್ ಇರುತ್ತೆ. ಓವರ್ ಆಲ್ 6-30 ಅಂದಾಗ ನಿಮ್ಗೊಂದು 400-500 ಗ್ರಾಮ್ಸ್ ಬರುತ್ತೆ. ನೋಡಿ ಇದೆಲ್ಲ ಸೆಲೆಬ್ರಿಟಿ ಕಲರ್ ಕಾಂಬಿನೇಷನ್, ನಾನು ಹೇಳದ್ನಲ್ಲ ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ಮೈಸೂರು ಸಿಲ್ಕ್ ಅಲ್ಲಿ ನಿಮ್ಗೆ ಡಿಸೈನರ್ ವೇರ್ ಬೇಕಂದ್ರೆ ಡಿಸೈನರ್ ವೇರ್ ಸಿಗುತ್ತೆ, ಪ್ರಿಂಟೆಡ್ ಬೇಕಂದ್ರೆ ಪ್ರಿಂಟೆಡ್ ಸಿಗುತ್ತೆ, ಬಾಡಿನ ಲೈನ್ಸ್ ಬೇಕಂದ್ರೆ ಲೈನ್ ಸಿಗುತ್ತೆ. 3D ನಲ್ಲಿ ನಾನು ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದೀನಿ, 130-140 ಗ್ರಾಮ್ ಬೇಕಂದ್ರೆ ಹೆವಿ ಕ್ವಾಲಿಟಿ ಸಿಗುತ್ತೆ. ಬಜೆಟ್ ಫ್ರೆಂಡ್ಲಿ ಬೇಕು ಅಂದ್ರೆ 3D ನಲ್ಲಿ ನಾನು ಅವಾಗಲೇ ಹೇಳದ್ನಲ್ಲ, ಬರೀ 7,500 ರೂಪಾಯಿ ಮೈಸೂರು ಸಿಲ್ಕ್ 3D, ಅಗೇನ್ ರಿಪೀಟ್ ಮಾಡ್ತಾ ಇದೀನಿ, 7,500 ರೂಪಾಯಿ ಸಿಗುತ್ತೆ. ಇದೆಲ್ಲ 80 ಗ್ರಾಮ್ ಇರುತ್ತೆ, ನಾವು ಫ್ರಾಂಕ್ಲಿ ಹೇಳ್ಬಿಟ್ಟು ಕೊಡ್ತೀವಿ. ಈಗ ನೀವು ಬೇರೆ ಕಡೆ ಶಾಪ್ಸ್ಗೆಲ್ಲ ಹೋದ್ರೆ ರೀಟೇಲ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ ಸರ್, 80 ಗ್ರಾಮ್ ಬಟ್ಟೆ ಇದ್ರೆ 100 ಗ್ರಾಮ್ ಅನ್ಬಿಡ್ತಾರೆ, ಅಂದ್ರೆ ಮೀಟರ್ ವೈಸ್ ಜಾಸ್ತಿ ಹೇಳ್ಬಿಡ್ತಾರೆ. ಇಲ್ಲಿ ನಿಮ್ಗೆ ಆ ತರ ಇರೋದಿಲ್ಲ. ನೋಡಿ ಫ್ಯಾನ್ಸಿ ಬೇಕಂದ್ರೆ ಫ್ಯಾನ್ಸಿ ಸಿಗುತ್ತೆ, ನಿಮ್ಗೆ ರಿಚ್ ಕಲರ್ಸ್ ಗಳು ಬೇಕು. ಈಗ ಎಕ್ಸಾಂಪಲ್ ರಾಯಲ್ ಬ್ಲೂ ನೋಡ್ತೀರಾ ಅಂದ್ರೆ ನೋಡಿ, ಇವಾಗ ತೋರಿಸ್ತಾ ಇದೀನಿ, ರಾಯಲ್ ಬ್ಲೂ ನಲ್ಲಿ ಸೆಲ್ಫ್ ಬೇಕು ಅಂತ ಹುಡಿಕೊಂಡು ಬರ್ತಾರೆ ಕಸ್ಟಮರ್ಸ್ ಗಳು, KSIC ತರನೇ ಬೇಕು ಅಂತ. ಸರ್ KSIC ಈ ಸೀರೆ ತಗೋತೀರ ಅಂದ್ರೆ 20-25,000 ಆಗುತ್ತೆ, ಇದೆಲ್ಲ ಬರೀ 8.5 ಬರುತ್ತೆ, ಆಫ್ ಅಂಡ್ ಆಫ್ ಇದು. ಸರ್ ಇದೆಲ್ಲ ತುಂಬಾ ಫಾಸ್ಟ್ ಮೂವಿಂಗ್, ಸೆಲೆಬ್ರಿಟೀಸ್ ಎಲ್ಲ ಇನ್ಸ್ಟಾದಲ್ಲಿ ಫುಲ್ ವೈರಲ್ ಆಗಿರೋದೆ ಈ ತರ ಕಲೆಕ್ಷನ್ಸ್. ಇದೆಲ್ಲ ಬರೀ 10-11 ಅಲ್ಲೇ ಕೊಟ್ಬಿಡ್ತೀವಿ ಹೋಲ್ಸೇಲ್ ಪ್ರೈಸಸ್. ನೋಡಿ ಇದೆಲ್ಲ ನಿಮ್ಗೆ ಹ್ಯೂಜ್ ಕಲೆಕ್ಷನ್, ಒಂದಕ್ಕಿಂತ ಒಂದೊಂದು ಎಕ್ಸ್ಕ್ಲೂಸಿವ್ ಆಗಿರೋದು ಬರುತ್ತೆ. ನೋಡಿ ಇದು ಬಟ್ಟೆ ಎಲ್ಲ ಬಂದು 100 ಗ್ರಾಮ್ ಇರುತ್ತೆ, ಬರೀ 8,500 ರೂಪಾಯಿ ಕೊಡ್ತೀವಿ. ಸರ್ ನೀವು ಪ್ರೈಸ್ ಕೇಳ್ಬೋದು, ಈಗ ಪ್ರೈಸ್ 8,500 ಹೇಳ್ತಾ ಇದೀವಲ್ಲ ಅಂತ, ಬಿಸ್ನೆಸ್ ಮಾಡೋರು ಬಂದ್ರೆ ಅವ್ರಿಗೆ ಬೇರೆ ಪ್ರೈಸ್ ಇರುತ್ತೆ. ಇವಾಗ ಎಲ್ಲಾ ಪ್ರೈಸ್ ರಿವೀಲ್ ಮಾಡ್ಬಿಟ್ರೆ ಈಗ ಆಲ್ ಓವರ್ ಕರ್ನಾಟಕ ನಾವು ಸಪ್ಲೈ ಕೊಡ್ತೀವ, ಅವ್ರಿಗೆ ಕ್ಲಾಶ್ ಆಗುತ್ತೆ. ಸೇಲ್ಸ್ ಮಾಡ್ತೀರಾ ಅಂದ್ರೆ ಡೈರೆಕ್ಟ್ ಆಗಿ ಅಂಗಡಿಗೆ ಬರಬೇಕು, ಸ್ಕ್ರೀನ್ ಅಲ್ಲಿ ಬರ್ತಾ ಇದೆಯಲ್ಲ ಈ ನಂಬರ್ಗೆ ಕಾಲ್ ಮಾಡಬೇಕು,
ಒಂದು ಎರಡು ಎಲ್ಲ ಸೇಲ್ಸ್ ಕೊಡಲ್ಲ, ರೀಟೇಲ್ ಆಗುತ್ತೆ. ಈಗ ನೀವು ವ್ಯಾಪಾರ ಮಾಡ್ತೀರಾ ಅಂದ್ರೆ ಅಟ್ಲೀಸ್ಟ್ ಒಂದು 20 ಪೀಸು 30 ಪೀಸು ತಗೊಬೇಕು ಸರ್. ಸೇಲ್ ಆಗ್ಲಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಲ್ಲ, 2 ತಿಂಗಳು 3 ತಿಂಗಳು ಟೈಮ್ ಕೊಡ್ತೀವಿ. ಈಗ ನೀವೇನಾದ್ರೂ ವ್ಯಾಪಾರ ಮಾಡಕ್ ಬರ್ತೀರಾ, ಸ್ಟಾಕ್ ಮೈಸೂರು ಸಿಲ್ಕೊಂಡ್ ಒಂದು 20 ಪೀಸ್ 30 ಪೀಸ್ ಎತ್ಕೋಗ್ತೀರಾ, ಸೇಲ್ ಆಗಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ. 2 ತಿಂಗಳು ಟೈಮ್ ಇರುತ್ತೆ, ಈ ಐಟಮ್ ಓಡ್ಲಿಲ್ಲ ಸರ್ ಅಂತ ಬಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ, 20% ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ, ಇನ್ ಮಿಕ್ಕಿದ್ ಅವ್ರು ಸೇಲ್ ಮಾಡ್ತಾರೆ. ಸರ್ ನಾವು ಕೊಡೋ ಪ್ರೈಸ್ಗೆ ನೀವು ಯಾವ ಸೀರಾನು ವಾಪಸ್ ತರಲ್ಲ, ಎಲ್ಲ ಮಾರ್ಬಿಟ್ಟು ಒಳ್ಳೆ ಲಾಭ ಮಾಡ್ಕೊಂಡ್ ಬರ್ತೀರಾ, ಆ ತರ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಮೈಸೂರು ಸಿಲ್ಕ್ ಎಲ್ಲ. ನೋಡಿ ಸರ್, ಇವಾಗ ತೋರಿಸ್ತಾ ಇರೋದೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸರ್ ತರಿಸಿರೋ ಕಂಚಿ ಸೀರೆಗಳು. ಸೊ ಇವೆಲ್ಲ ಕಂಚಿ ಸೀರೆಗಳು? ಹೌದು ಸರ್. ಕಂಚಿ ಸೀರೆ ಅಂತಾನೆ ಹೆಂಗ್ ಕಂಡು ಹಿಡಿತಾರೆ ಅಂತ ನೀವು ಕೇಳಿದ್ರಲ್ಲ ಕ್ವಶನ್, ನೋಡಿ ಇದೆಲ್ಲ ಬಂದು ಜಾಯಿಂಟ್ ಬರುತ್ತೆ ಸರ್. ಈ ತರ ಜಾಯಿಂಟ್ ಬರುತ್ತೆ ಅಂದ್ರೆ ಅಪ್ಪಟ ಕೈ ಮಗ್ಗದ್ದು ಪ್ರೀಮಿಯಂ ಕ್ವಾಲಿಟಿ ಅಂತ ಜಾಯಿಂಟ್ ಬರುತ್ತೆ ಇದು. ಇನ್ ಕೇಸ್ ನೀವೇನಾದ್ರೂ ಸಾರಿ ಸೆಲ್ಫ್ ತಗೊಂಡ್ರಿ ಅಂತ ಇಟ್ಕೊಳ್ಳಿ. ಸೆಲ್ಫ್ ಅಂದ್ರೆ ಇವಾಗ ನೋಡಿ, ಇದು ಸೀರೆನೇ ಬೇರೆ ಕಲರ್, ಬ್ಲೌಸೇ ಬೇರೆ ಕಲರ್ ಅಲ್ವಾ? ಇದು ಸೆಲ್ಫ್ ಇರುತ್ತೆ, ಸೀರೆನೂ ಅದೇ ಕಲರ್, ಬ್ಲೌಸು ಅದೇ ಕಲರ್ ಇದ್ದ ಕಾಂಟ್ರಾಸ್ಟ್ ಬರಲ್ಲ. ಇವಾಗ ಇದನ್ನು ಅಷ್ಟೇನೆ ನಿಮ್ಗೆ ಕೈ ಮಗ್ಗದ್ದು ಜಾಯಿಂಟ್ ಏನಕ್ಕಿಲ್ಲ ಅಂದ್ರೆ ಸೀರೆನೂ ಅದೇ ಕಲರ್, ಪಲ್ಲು ಬ್ಲೌಸು ಅದೇ ಕಲರ್. ನಿಮ್ಗೆ ಈ ತರದ್ರಲ್ಲಿ ಸರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಳ್ಳೊಳ್ಳೆ ಕಲೆಕ್ಷನ್ ನ ತರಿಸಿದೀವಿ. ಇವಾಗ ನೋಡಿ ತುಂಬಾ ಜನ ಏನ್ ಮಾಡ್ತಾರೆ, ಲಕ್ಷ್ಮಿಗೆ ಅಂದಾಗ ಬಾರ್ಡರ್ ಇರೋದನ್ನೇ ಉಡಿಸ್ತಾರೆ, ಕೆಲವ್ರು ನೋಡಿ ಬಾರ್ಡರ್ಲೆಸ್ ತಗೋತಾರೆ. ಸರ್ ಇದೆಲ್ಲ ನೋಡಿ ಬಾಡಿನಲ್ಲಿ ಜರಿ ಲೈನ್ಸ್ ಬರುತ್ತೆ ಅಂದ್ರೆ ಉಸಿ ಲೈನ್ಸ್ ಅಂತೀವಿ ಸರ್. ಇದೆಲ್ಲ ಬಂದು ನಿಮ್ಗೆ 20-25 ವರ್ಷದ ಹಿಂದ್ಗಡೆ ಡಿಸೈನ್ಸ್ ಗಳು, ಓಲ್ಡ್ ಇಸ್ ಗೋಲ್ಡ್ ಅಂತ ಮತ್ತೆ ಇದೆ ರಿಪೀಟ್ ಆಗಿದೆ ನೋಡಿ. ಇದೆಲ್ಲ ಬಂದು ಗ್ರೇಪ್ ವೈನ್ ಸರ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದ್ ಸೀರೆ ತಗೊಳಕ್ ಬಂದವರು 3-4 ಸೀರೆ ತಗೊಂಡೋಗ್ತಾರೆ ನಮ್ ಶಾಪ್ ಅಲ್ಲಿ. ಯಾಕೆಂದ್ರೆ ಸರ್ ಪ್ರೈಸ್ ಆಗೇ ಇರುತ್ತೆ, ಕಲೆಕ್ಷನ್ಸ್ ಆಗೇ ಇರುತ್ತೆ. ನೀವು ಅವಾಗ್ಲೇ ನೋಡಿ ಕಂಚಿ ಸೀರೆ ನೋಡಿದ್ರೆ, ಮೈಸೂರು ಸಿಲ್ಕ್ ನೋಡಿದ್ರೆ, ಬನಾರಸ್ ತೋರಿಸ್ತೀನಿ, ಸಾಫ್ಟ್ ಸಿಲ್ಕ್ ತೋರಿಸ್ತೀನಿ, ಪೋಚಂಪಲ್ಲಿ ತೋರಿಸ್ತೀನಿ, ಪ್ರತಿಯೊಂದು ಕಲೆಕ್ಷನ್ ತೋರಿಸ್ತೀನಿ ಇವಾಗ ಸರ್. ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಪ್ರೈಸ್ ಕೇಳಿದ್ರಲ್ಲ, 8:30 ಪಲ್ಲು ಜಾಯಿಂಟ್ ಇರೋ ಸ್ಟಾರ್ಟ್ ಆದ್ರೆ ನಿಮ್ಗೆ ಈ ವಿಡಿಯೋದಲ್ಲಿ 10,000, 11,000, 12,000 ತೋರಿಸ್ತಾ ಇದ್ದೀನಿ. ಇದೊಂದ್ ಮಾತ್ರ ಜಾಸ್ತಿ ಆಗುತ್ತೆ, ಯಾಕೆಂದ್ರೆ ಸರ್ ಇದು ರಿಸೆಪ್ಷನ್ ಸಾರಿ ಸರ್. ಸೀರೆ ನೋಡ್ತಾ ಇದ್ರಲ್ವಾ, ಬಾರ್ಡರ್ ಬಂದು ನಿಮ್ಗೆ ಸಿಂಪಲ್ ಆಗಿದೆ ಅಲ್ವಾ? ಈ ತರ ನೇಯದ ಕೂಲಿ ಬರೀ ಬಾರ್ಡರ್ ಅಲ್ಲಿರೋ ಡಿಸೈನ್ ಅನ್ನ ನೇಯೋದಕ್ಕೆ 2,000 ಆಗುತ್ತೆ. ಬಾಡಿ ಬ್ರೊಕೆಟ್ ನೇಯೋದಕ್ಕೆ ಅಡಿಷನಲ್ ಲೇಬರ್ ಸರ್. ಇದೆಲ್ಲ ಎಕ್ಸ್ಕ್ಲೂಸಿವ್ ಅನ್ನೋದೇನಂದ್ರೆ, ಕಂಚಿ ಸೀರೆ ತರ ಬಾರ್ಡರ್ ಇದ್ರೆ ಪ್ರೈಸ್ ಕಡಿಮೆ. ಬಾರ್ಡರ್ ಈ ತರ ಎಲ್ಲ ಸ್ಪೆಷಲ್ ಆಗಿ ಮೋಟಿವ್ಸ್ ಗಳನ್ನ ನೇಯ್ಬೇಕು ಅಂದ್ರೆ ಇದೆಲ್ಲ ವರ್ಕ್ ಜಾಸ್ತಿ, ಪ್ರೈಸ್ ಅವಾಗ ಮೋರ್ ಆಗುತ್ತೆ. ನೋಡಿ ಸರ್, ಇವಾಗ ತೋರಿಸ್ತಾ ಇರೋದೆಲ್ಲ ಕುಟ್ಟು ಸಾರೀಸಸ್ ಸರ್. ಮದ್ವೆಗೆ ಗುರುಪ್ರವೇಶಕ್ಕೆ ತುಂಬಾ ಜನ ಏನ್ ಮಾಡ್ತಾರೆ, ಕಂಚಿಗೆ ಹೋಗ್ತಾರೆ. ಈಗ 5 ಲಕ್ಷ 6 ಲಕ್ಷ ಪರ್ಚೇಸಿಂಗ್ ನಾವ್ ಇಲ್ಲಿಂದಾನೇ ಸಪ್ಲೈ ಕೊಡ್ತೀವಿ. ನೀವೇನಾದ್ರೂ ಈಗ 5 ಲಕ್ಷ 6 ಲಕ್ಷ ಆತರ ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಮ್ ಪ್ರೈಸ್ ಗಳನ್ನ ನೀವು ಸ್ಟೋರ್ಗೆ ಬಂದು ನೋಡಿದ್ರೆ ಆಮೇಲೆ ನೀವೇ ಹೇಳ್ತೀರಾ ಕಂಚಿಗೂ ಹೋಗೋದ್ ಬೇಡ, ಎಲ್ಲೂ ಹೋಗೋದ್ ಬೇಡ ಅಂತ ಅಲ್ವಾ? ಹೌದು, ಬೇರೆ ಬೇರೆ ಊರಲ್ಲಿ ನೆಯ್ಯೋ ಸೀರೆಗಳೇನಾಗುತ್ತೆ ಕಂಚಿಗೆ ಹೋಗುತ್ತೆ. ಕಂಚಿಯಿಂದ ಕಸ್ಟಮರ್ಸ್ ಏನ್ ಮಾಡ್ತಾರೆ, ಕಂಚಿಯಿಂದ ತಂದ್ಬಿಟ್ಟು ಕಂಚಿ ಸೀರೆ ಅಂತಾರೆ. ಆಕ್ಚುಲಿ ತಮಿಳ್ನಾಡಲ್ಲಿ ಆಂಧ್ರದಲ್ಲಿ ಬೇರೆ ಬೇರೆ ಊರಲ್ಲಿ ಸೀರೆಗಳು ನೇಯ್ತಾರೆ ಗೊತ್ತಾ, ಅದೆಲ್ಲ ಕಂಚಿಗೆ ಹೋಗುತ್ತೆ ಸರ್. ಕಂಚಿಗೆ ಹೋಗಿ ನೀವ್ ಏನ್ ಮಾಡ್ತೀರಾ, ಕಂಚಿಯಿಂದ ಸಾರಿ ತಂದ್ಬಿಟ್ಟು ಕಂಚಿ ಸಾರಿ ಅಂತಾರೆ. ಆಕ್ಚುಲಿ ಪ್ರೊಡಕ್ಷನ್ ಆಗದೆ ಬೇರೆ ಬೇರೆ ಊರಿದೆ. ಇದೆಲ್ಲ ನೋಡಿ ನಮ್ದೇ ಓನ್ ಪ್ರೊಡಕ್ಷನ್. ಬಾರ್ಡರ್ ಚಿಕ್ಕದ್ ಬೇಕಂದ್ರೆ ಚಿಕ್ಕದ್ ಕೊಡ್ತೀವಿ, ದೊಡ್ಡದ್ ಬೇಕಂದ್ರೆ ದೊಡ್ಡದ್ ಕೊಡ್ತೀವಿ. ನೋಡಿ ಇದೆಲ್ಲ ಅಫಿಷಿಯಲ್ ಟೇಸ್ಟ್, ಡೀಸೆಂಟ್ ಆಗಿರುತ್ತೆ, ತುಂಬಾ ಅಫಿಷಿಯಲ್ ಆಗಿ ಬರುತ್ತೆ. ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದೀನಿ, ಪ್ರತಿಯೊಂದು ಸೀರೆಗೂ ಸಿಲ್ಕ್ ಮಾರ್ಕ್ ಲೇಬಲ್ ಇರುತ್ತೆ. ನಿಮ್ಗೇನಾದ್ರು ಇದು ರೇಷ್ಮೆ ಅಲ್ಲ ಅಂತ ಡೌಟ್ ಇದ್ರೆ ಪ್ರೂವ್ ಮಾಡಿದ್ರೆ 1 ಲಕ್ಷ ಅವಾರ್ಡ್ ನಮ್ ಕಡೆಯಿಂದ. ಒಂದ್ ಸೀರೆಗೆ ಸರ್ 1 ಲಕ್ಷ ಅವಾರ್ಡ್ ಕೊಡ್ತೀವಿ ಸರ್. ರೇಷ್ಮೆ ಅಂದ್ರೆ ನಾವು ಅಪ್ಪಟ ರೇಷ್ಮೆನೆ ಕೊಡೋದು, ಪ್ಲಸ್ ಸಿಲ್ಕ್ ಮಾರ್ಕೆ ಹಾಕಿ ಕೊಡೋದು. ಸರ್ ನೀವ್ ಹೇಳಿದ್ದೆಲ್ಲ ಸರಿ, ಪೇಟೆಯಲ್ಲಿ ಕಮ್ಮಿ ಅಂದ್ರೆ ಒಂದು 10,000 ಅಂಗಡಿ ಇರ್ಬೋದು ಸರ್. ಯಾಕೆ ನಿಮ್ ಅಂಗಡಿಗೆ ಬರ್ಬೇಕು ನಾವು ಸರ್? ಅದನ್ನೇ ಇವಾಗ ಹೇಳಕ್ ಬಂದೆ ನಾನು. ನೋಡಿ ಇವಾಗ ತೋರಿಸ್ತಾ ಇದೀನಲ್ಲ ಕಲೆಕ್ಷನ್ಸ್, ಈ ಕಲೆಕ್ಷನ್ಸ್ ಸರ್ ನೀವ್ ಅನ್ಕೋಬಹುದು ನಮ್ ಅಂಗಡಿ ಚಿಕ್ಕದು ಅಂತ. ವಸಿಷ್ಠ ಸಿಂಹ ಇದಾರಲ್ಲ ಅವ್ರ ಮದ್ವೆಗೂ ನಾವೇ ಕೊಟ್ಟಿದ್ದು, ಕೋಟೆ ಪ್ರಭಾಕರ್ ಇದಾರಲ್ಲ ಅವ್ರ ಮಗಳು ಮದ್ವೆಗೂ ನಾವೇ ಕೊಟ್ಟಿದ್ದು ಸರ್. ಇಲ್ಲಿ ಆಲ್ಮೋಸ್ಟ್ ಟಿವಿ ಚಾನಲ್ ಅಲ್ಲಿ ಇರೋ ಆಂಕರ್ಸ್ ಗಳು ಇಲ್ಲೇ ಬರ್ತಾರೆ, ಸೆಲೆಬ್ರಿಟೀಸ್ ಇಲ್ಲೇ ಬರ್ತಾರೆ, ಟಿವಿ ಸೀರಿಯಲ್ ಅಲ್ಲಿ ಇದಾರಲ್ಲ ಸೆಲೆಬ್ರಿಟೀಸ್, ಅವ್ರಿಗೆಲ್ಲ ಸಾರಿಸಿ ಇಲ್ಲಿಂದ ಕೊಲಾಬ್ರೇಷನ್ ಮಾಡಿಸ್ತೀವಿ. ಕೊಲಾಬ್ರೇಷನ್ ಅಂದ್ರೆ ಏನ್ ಹೇಳಿ, ಈಗ ಒಂದ್ ಸೀರಿಯಲ್ ಅಲ್ಲಿ ಏನೋ ಫಂಕ್ಷನ್ ಇರುತ್ತೆ, ಇಲ್ಲ ಏನೋ ಒಂದ್ ಸೀಕ್ವೆನ್ಸ್ ಇರುತ್ತೆ, ಆ ಕಲೆಕ್ಷನ್ಸ್ ಎಲ್ಲ ನಾವೇ ಕೊಡೋದು ಸರ್. ಇನ್ನೊಂದೇನಂದ್ರೆ ಇವಾಗ ಬ್ರೈಡಲ್ ವೇರ್ ಅಲ್ಲಿ ಕಲೆಕ್ಷನ್ ತೋರಿಸ್ತಾ ಇದೀನಲ್ಲ, ಇದನ್ನೆಲ್ಲ ನೋಡ್ತಾ ಇದೀರಾ ಸರ್? ದೊಡ್ಡ ದೊಡ್ಡ ಶೋರೂಮ್ಗೆ ಹೋದ್ರೆ ನಿಮ್ಗೆ ಏನ್ ಹೇಳಿ ಪ್ರೈಸು, ರೇಟು ಡಬಲ್ಲೆ ಗೊತ್ತಾಗೋಗುತ್ತೆ ಯಾರಿಗೆ ಆಗ್ಲಿ ಸರ್. ಈಗ ಜನ ಎಲ್ಲ ಮೊದ್ಲಿನ ತರ ಇಲ್ಲ, ಇನ್ನೊಂದು ರಿಯಾಲಿಟಿ ತಿಳ್ಕೊಳ್ಳಿ, ಎಲ್ಲ ಜನ ಅಪ್ಡೇಟ್ ಆಗ್ಬಿಟ್ಟವ್ರೆ. ದೊಡ್ಡ ದೊಡ್ಡ ಶೋರೂಮ್ಗೆ ಹೋದ್ರೆ ಅಲ್ಲಿರೋ ಪ್ರತಿಯೊಂದು ಖರ್ಚು ಕಸ್ಟಮರ್ ತಲೆ ಮೇಲೆ ಹಾಕ್ತಾರೆ. ನೋಡಿ ಇವಾಗ ತೋರಿಸ್ತಾ ಇದೀವಲ್ಲ ಬೆಳ್ಳಿ ಜರಿ, ಬೆಳ್ಳಿ ಜರಿ ಮೇಲೆ ಗೋಲ್ಡ್ ಟಚ್ ಇದು ಸರ್. ಶೋರೂಮ್ಗೆ ಹೋಗಿ ತಗೋತೀರಂದ್ರೆ ಇದೆಲ್ಲ ಎಷ್ಟಿರುತ್ತೆ ಗೊತ್ತಾ? 1 ಲಕ್ಷ 1.5 ಲಕ್ಷ ಹಂಗ್ ಸೇಲ್ ಮಾಡ್ತಾರೆ, ಬರೀ 45,000. 45,000 ಬೆಳ್ಳಿ ಜರಿ, ಇದು ಬೆಳ್ಳಿ ಜರಿ ಮೇಲೆ ಗೋಲ್ಡ್ ಟಚ್ ಸರ್. ಇವಾಗ ತೋರಿಸಿದೀನಲ್ಲ ಈ ಸೀರೆಗಳು, ಕಸ್ಟಮರ್ ಗಳೇನಾದ್ರು ಬಂದು ಸ್ಟೋರ್ಗೆ ಜಸ್ಟ್ ಹಿಂಗೆ ಕೈಯಲ್ಲಿ ಫೀಲ್ ಮಾಡಿದ್ರೆ ಬಟ್ಟೆ ಗೊತ್ತಾಗೋಗುತ್ತೆ. ಇದು ಪಿಂಕ್ಗೆ ಆ ಕಾಂಬಿನೇಷನ್ ಅಲ್ಲದೆ ನೇವಿ ಬ್ಲೂನು ಇಟ್ಟಿದೀವಿ, ಪರ್ಪಲ್ಲು ಇಟ್ಟಿದೀವಿ ಸರ್. ಈ ತರ ಬ್ರೈಡಲ್ ವೇರ್ ಅಲ್ಲೇ ಕಡಿಮೆ ಕಡಿಮೆ ಅಂದ್ರು 100-200 ಪೀಸಸ್ ಇಟ್ಟಿದೀವಿ ಸರ್. ಮದ್ವೆ ಸೀರೆ ಅಂದ್ರೆ ಏನ್ ಗೊತ್ತಾ, ಮನೆಯಲ್ಲಿ ಎಲ್ರು ಪಿಂಕು ಮೆರೂನು ರೆಡ್ಡು ತಗೊಂಡಿರ್ತಾರೆ, ಇದೆಲ್ಲ ಬಂದು ಕಲರೇ ರೇರು, ಸೆಲೆಬ್ರಿಟಿಗಳಿಗೆ ನಾವು ಮಾಡಿಸೋದು. ನಾನು ಹೇಳ್ದೆ ಗೊತ್ತಾ, ಕಂಪ್ಲೀಟ್ ಎಲ್ಲ ಎಕ್ಸ್ಕ್ಲೂಸಿವ್ ಬೇಕು ಅನ್ನೋರು ಇಲ್ಲಿ ಬರ್ಬೋದು,
ಪ್ರೈಸ್ ಅಫೋರ್ಡಬಲ್ ಬೇಕು, ಬಜೆಟ್ ಫ್ರೆಂಡ್ಲಿ ಬೇಕು ಅಂದ್ರೂ ಬರ್ಬೋದು. ಇವಾಗ ನಾನ್ ತೋರಿಸ್ತಾ ಇರೋದೆಲ್ಲ ಮದ್ವೆ ಸೀರೆ ನಲ್ಲಿ ನಿಮ್ಗೆ ರಿಸೆಪ್ಷನ್ ಸಾರಿನಲ್ಲಿ ಪ್ರೀಮಿಯಂ ಅಲ್ವಾ? ಬರೀ 8,000 ರೂಪಾಯಿ ಯಾರು ಕೊಡ್ತಾರೆ ರಿಸೆಪ್ಷನ್ ಸೀರೆ? ಅದನ್ನು ಕೊಡ್ತೀವಿ, ಅದನ್ನು ನೆಕ್ಸ್ಟ್ ತೋರಿಸ್ತೀವಿ ನಿಮ್ಗೆ. ಈ ತರ ಕಲೆಕ್ಷನ್ಸ್ ಎಲ್ಲ ನಾವು ಜಸ್ಟ್ ಸಾರಿ ಕೊಟ್ಟಾಗ, ಈ ಜರಿ ಇದೆಯಲ್ಲ ಬೆಳ್ಳಿ ಜರಿ ಅಂತ ಹೇಳ್ದೆ ಗೊತ್ತಾ, ಸ್ಮೆಲ್ಲೇ ಬಂದ್ಬಿಡುತ್ತೆ ಸರ್, ಇದು ಶ್ರೀಗಂಧದ ಸ್ಮೆಲ್ ಬರುತ್ತೆ. ಇದು ಜರಿ ಪ್ಯೂರ್ ಇರುತ್ತೆ ಸರ್, ಜಸ್ಟ್ ನೀವು ಹಿಂಗ್ ಬಂದ್ ಹಿಂಗ್ ಫೀಲ್ ಮಾಡಿ, ಜರಿ ಎಲ್ಲ ಸಾಫ್ಟ್ ಆಗಿರುತ್ತೆ, ಇದು ಹಾರ್ಡ್ ಇರೋದೇ ಇಲ್ಲ. ಹಾರ್ಡ್ ಅಂದ್ರೆ ಏನು, ತಾಮ್ರ ಇರುತ್ತೆ ಇದ್ರಲ್ಲಿ, ಬೆಳ್ಳಿ ಜರಿ ಇದೆಯಲ್ವಾ, ಜಸ್ಟ್ ಹಿಂಗ್ ಮುಟ್ ನೋಡಿದ್ರೆ ಸಾಕು ನೀವು, ಸಾಫ್ಟ್ ಆಗಿರುತ್ತೆ ಯಾಕಂದ್ರೆ ಇದು ಬೆಳ್ಳಿ ಜರಿ ಸರ್. ಬರೀ 45,000 ರೂಪಾಯಿ ತೋರಿಸ್ಬಿಟ್ರೆ ಈ ಮಿಡ್ಲ್ ಕ್ಲಾಸ್ ಜನ ಬಡವರು ಅವ್ರು ತಗೊಳ್ದಂಗೆ ಸರ್. ಸರ್ ಅದನ್ನು ತೋರಿಸ್ತಾ ಇದೀನಿ ಇವಾಗ ನೋಡಿ, ನಾನು ಹೇಳೋ ಪ್ರೈಸ್ ನ ಕೇಳಿದ್ರೆ ನೀವೇ ಶಾಕ್ ಆಗೋಗ್ತೀರಾ ಸರ್. 8,000 ಸರ್, ಪ್ಯೂರ್ ಕಂಚಿ ಸೀರೆ ರಿಸೆಪ್ಷನ್ ಸಾರಿ ಸರ್. ಇದನ್ನೇ ನೀವು ದೊಡ್ಡ ಶೋರೂಮ್ ಅಲ್ಲಿ ತಗೋತೀರಾ ಅಂದ್ರೆ ಎಷ್ಟಿರುತ್ತೆ ಗೆಸ್ ಮಾಡಿ ಹಂಗೆ ಪ್ರೈಸು? ಮಿನಿಮಮ್ 12-13,000 ರೂಪಾಯಿ ಕಡಿಮೆ ಯಾರು ಕೊಡಲ್ಲ ಸರ್. ಇದು ಬರೀ 8,000 ರೂಪಾಯಿ ಕೊಡ್ತೀವಿ ಹೋಲ್ಸೇಲ್ ಪ್ರೈಸ್ ಸರ್. ನಮ್ಮ ಅಂಗಡಿಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನ್ ಗೊತ್ತಾ, ಸ್ಟ್ರಿಕ್ಟ್ಲಿ ಬಾರ್ಗಿಂಗ್ ಇರೋದೇ ಇಲ್ಲ, GST 5% ಇರುತ್ತೆ ಸರ್. ಇಡೀ ಚಿಕ್ಕಪೇಟೆಲೆ ಚಾಲೆಂಜ್, ಪ್ಯೂರ್ ರೇಷ್ಮೆ 8,000 ರೂಪಾಯಿ ಯಾರು ಕೊಡಲ್ಲ ನಿಮ್ಗೆ. ರಿಸೆಪ್ಷನ್ ಸೀರೆ ನಾನು ಹೇಳ್ತಾ ಇರೋದು ಬರೀ ಬುಟ್ಟ ಅಲ್ಲ, ಬಾಡಿನಲ್ಲಿ ಚಿಕ್ಕ ಚಿಕ್ಕ ಡಿಸೈನ್ಸ್ ಅಲ್ಲ, ರಿಸೆಪ್ಷನ್ ಸಾರಿ ಅಪ್ಪಟ ಕಂಚಿ ಸೀರೆ ಬರೀ 8,000, 8,500, 9,000 ರೂಪಾಯಿ ಕೊಟ್ಬಿಡ್ತೀವಿ ನೋಡಿ. 8, 8.5, 9 ಸರ್ ಇಷ್ಟು ದೊಡ್ಡ ಬಾರ್ಡರ್ ಇದೆಯಾ ಸೀರೆ? ಪ್ರೈಸ್ ಎಷ್ಟು ಅನ್ಕೊಂಡ್ರೆ 10,000 ರೂಪಾಯಿ ಅಷ್ಟೇ ನೋಡಿ ಸರ್. ಸೀರೆ ಅಫಿಷಿಯಲ್ ಆಗಿದೆ, ಸಿಂಪಲ್ ಆಗಿದೆ, 8.5 ಅಷ್ಟೇ ನೋಡಿ. ಈ ತರ ಜರಿ ಬಂದು ಬ್ರೈಟ್ ಆಗಿರುತ್ತೆ, ಫೋಟೋಸ್ ವಿಡಿಯೋಸ್ಗೆಲ್ಲ ರಿಚ್ ಆಗಿ ಬರುತ್ತೆ, 10-11,000 ಅಷ್ಟೇ ಸರ್. ನೀವು ಇವಾಗ ಈ ಸೀರೆ ನೋಡ್ತಾ ಇದ್ದೀರಲ್ಲ, ನಾನು ಇವಾಗ ತೋರ್ಸೋದು ನೋಡ್ರೆ ಏನಂತ ಹೇಳ್ತೀರಾ ನೀವು ನೋಡಿ. 15, 20, 25 ಮಾರ್ತಾರೆ, 12,000 ಅಷ್ಟೇ. ಎಷ್ಟು ಹೇಳಿ ಸರ್? ಬರೀ 12,000 ಸರ್. ಇದು ಟಿಶ್ಯೂ ಅವಾಗ್ಲೇ ನೀವು ಹೇಳಿದ್ರೆ ಗೊತ್ತಾ ಸರ್, ಏನ್ ಸರ್ ಎಲ್ಲ 40-45,000 ರೂಪಾಯಿ ತೋರಿಸ್ತಾ ಇದ್ದೀರಂತ. ಅದೇ ತರ ಡಿಸೈನು, ಪ್ಯೂರ್ ರೇಷ್ಮೆ ಕೈ ಮಗ್ಗದ ಸೀರೆಗಳನ್ನ ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬರೀ 12,000 ರೂಪಾಯಿ ಕೊಡ್ತೀವಿ ಸರ್. ಇದೆಲ್ಲ ಕುಟ್ಟು ಬರುತ್ತೆ, ಬಾರ್ಡರ್ನೇ ಬೇರೆನೇ ಇದ್ದಿರ್ತೀವಿ, ಬಾಡಿನೇ ಬೇರೆನೇ ಇದ್ದಿರ್ತೀವಿ. ಪ್ರೈಸ್ ಕೇಳಿ ಮತ್ತೆ ನಾನು ರಿಪೀಟ್ ಮಾಡಿ ಹೇಳ್ತೀನಿ, ಬರೀ 12,000 ಸರ್. ಈಗ ನೀವು ವಿಡಿಯೋ ಮಾಡ್ತೀರಾ ಅಂದ್ರೆ ಏನ್ ಬೆನಿಫಿಟ್ ಆಗ್ಬೇಕು? ಕಸ್ಟಮರ್ಸ್ ಬೆನಿಫಿಟ್ ಆಗ್ಬೇಕು. ಇಲ್ಲಿಂದ ಅವ್ರು ಬಂದ್ರ, ನಿಮ್ಮ ವ್ಯೂವರ್ಸ್ಗಳು ಬಂದ್ರ, ಅವ್ರಿಗೆ ಒಂದು 4 ಕಾಸು ಉಳಿಬೇಕು, ಬೆನಿಫಿಟ್ ಆಗ್ಬೇಕು, ಆ ತರ ಪ್ರೈಸ್ ಕೊಡ್ಬೇಕು ನೋಡಿ. ಇವಾಗ ತೋರಿಸ್ತಾ ಇರೋದೆಲ್ಲ ಬಂದು 14, 15 ಆ ತರ ಬರುತ್ತೆ. ನಿಮ್ಗೆ 12,000 ರೂಪಾಯಿ ಸ್ಟಾರ್ಟ್ ಆದ್ರೆ ಪ್ರೀಮಿಯಂ ಹೋಗ್ತೀರಾ ಅಂದ್ರೆ ಒಂದು 18K ಆ ತರ ಇರುತ್ತೆ. ಎಕ್ಸಾಂಪಲ್ ಈ ಸಾರಿ ಏನ್ ಕಾಸ್ಟ್ ಅಂತ ಗೊತ್ತಾಗುತ್ತೆ? 12,000 ಸರ್. ಆನೆಸ್ಟ್, ಯಾಕಂದ್ರೆ ನಾವು ಇಲ್ಲಿ ಅಂಗಡಿ ಒಳಗಡೆ ಮಾಡಿದೀವಿ, ಮೈನ್ ರೋಡ್ ಅಲ್ಲಿ ಮಾಡಿಲ್ಲ, ರೀಟೇಲ್ ಶಾಪ್ ಅಲ್ಲ, ಹೋಲ್ಸೇಲ್. ನಮ್ಮ ಅಂಗಡಿಗೆ ಬಂದು ಮದ್ವೆ ಸೀರೆ ಏನ 1,00,000 ರೂಪಾಯಿ ಪರ್ಚೇಸ್ ಮಾಡ್ರೆ ಅಟ್ಲೀಸ್ಟ್ ಅವ್ರಿಗೆ ಒಂದು 20,000 ರೂಪಾಯಿ ಸೇವ್ ಆಗ್ಬೇಕು. ಆ ತರ ಪ್ರೈಸಸ್ನ ನಾವು ಕೊಡ್ತೀವಿ. ಪ್ರೈಸ್ ಟ್ಯಾಗ್ ಹಾಕೋದು, 50% ಡಿಸ್ಕೌಂಟು, 60% ಡಿಸ್ಕೌಂಟು, ಅದೆಲ್ಲ ರೀಟೇಲ್ ಅಲ್ಲಿ ಮೋಸ. ನಮ್ದೇನಂದ್ರೆ ಹೋಲ್ಸೇಲ್, ಪ್ರೈಸ್ ಟ್ಯಾಗ್ ಇರಲ್ಲ. ನೀವು ಇಲ್ಲಿಂದ ತಗೊಂಡೋಗಿ ನಿಮ್ಗೇನ ಡೌಟ್ ಇದ್ರೆ ಬೇರೆ ಅಂಗಡಿಗೆ ಹೋಗಿ ವಿಚಾರ ಮಾಡ್ಬೋದು. ನಿಮ್ ಬಜೆಟ್ ಏನಾದ್ರೂ ಬರೀ 4,000 ರೂಪಾಯಿ ಇದೆ, 5,000 ರೂಪಾಯಿ ಇದೆ, ಬ್ರದರ್ ನಂಗೆ ರೇಷ್ಮೆ ಸೀರೆ ಬೇಡ ಬ್ರದರ್, ನಮ್ಗೆ ಒಂದು 4,000 ರೂಪಾಯಿ ಬೇಕು, 5,000 ರೂಪಾಯಿ ಬೇಕು, ರಿಸೆಪ್ಷನ್ ಸಾರಿ ಕೊಡಿ ಅಂದ್ರೆ ನೋಡಿ ಬ್ರದರ್, ಇದು ಸೆಮಿ ಸಿಲ್ಕ್. ನಿಮ್ಗೆ ಸೆಮಿ ಸಿಲ್ಕ್ ಅನಿಸ್ತಾ ಇದೆಯಾ ಇದು? ಇಲ್ಲ ಇಲ್ಲ ಅನಿಸ್ತಾ ಇಲ್ಲ ಸರ್, ಸೆಮಿ ಸಿಲ್ಕ್ ಅನ್ಸದ ಇಲ್ಲ. ಈಗ ಯಾರೇ ಆಗ್ಲಿ ಕ್ಯಾಶುವಲ್ ಆಗಿ ಒಂದ್ ಮಾತು ಹೇಳ್ತೀನಿ, ಈ ತರ ಸಾರಿನ ಜಸ್ಟ್ ಈಗ ಡ್ರೇಪ್ ಮಾಡಿರ್ತೀರಾ, ಯಾರೇ ಆಗ್ಲಿ ಬಂದು ಬಟ್ಟೆನ ಮುಟ್ಬಿಟ್ಟು ಇದು ರೇಷ್ಮೆನ ಮಿಕ್ಸ್ ನೋಡಲ್ಲ. ಒಂದ್ ವಿವ್, ಒಂದು ಲುಕ್, ಆ ಲುಕ್ ಅಲ್ಲಿ ಪ್ರೀಮಿಯಂ ಆಗಿ ಕ್ಲಾಸ್ ಆಗ್ಬೇಕಂದ್ರೆ ಇದು ಬರೀ 4,000 ರೂಪಾಯಿ 4.5 ರೂಪಾಯಿ ಬಂದ್ರೆ ಈ ತರ ರಿಸೆಪ್ಷನ್ ಸಾರಿನೇ ಕೊಟ್ಬಿಡ್ತೀವಿ. ಬಟ್ ಇದು ರೇಷ್ಮೆ ಅಲ್ಲ, ಹೇಳ್ಬಿಟ್ಟು ಕೊಡ್ತೀವಿ. ಇದು ಬಂದು ಕೇವಲ 4,000 ಅಷ್ಟೇ ಸರ್, 4,000 ರೂಪಾಯಿ ಅಷ್ಟೇ ಸರ್. ಇದೇ ತರ ಸೀರೆ ಬೇಕಾ, 2,000 ರೂಪಾಯಿ ಬೇಕಾ, 2,500 ರೂಪಾಯಿ ಬೇಕಾ, ಅಂಗಡಿಗೆ ಬನ್ನಿ ಕೊಡ್ತೀವಿ. ಇನ್ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಾರೆ, ಡೈಲಿ ಅಪ್ಡೇಟ್ ಗ್ರೂಪ್ ಇದೆ ನಮ್ದು, ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ನೋಡಿ ಸರ್. ಈ ಸೀರೆ ಹೆಂಗಿದೆ, ಫುಲ್ಲು ಗೋಲ್ಡು, ಪ್ರೀಮಿಯಂ ಆಗಿರುತ್ತೆ, ಬರೀ 4,000-4,500 ರೂಪಾಯಿ ಕೊಡ್ತೀವಿ ಸರ್. ನಾನು ಹೇಳಿದ್ನಲ್ಲ ನೋಡಿ, ನಿಮಗೆ ನಮ್ಮ ಅಂಗಡಿಗೆ ಬಂದರೆ ಕಂಚಿ ಸೀರೆ ಅಷ್ಟೇ ಅಲ್ಲ, ಸಾಫ್ಟ್ ಸಿಲ್ಕ್ ಸಿಗುತ್ತೆ ನೋಡಿ. 20 ಸರ್, 20 ಅಂದರೆ ಇದೆಲ್ಲ ಕಾಮನ್ ಆಗಿ ಎಲ್ಲೂ ಕಲೆಕ್ಷನ್ಸೇ ಇರಲ್ಲ, 20 ಬೇಕಂದ್ರೆ 20 ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ಕೊಡ್ತೀವಿ ನೋಡಿ ಸರ್. ಬನಾರಸ್ಸು ಸರ್, ಬನಾರಸ್ಸಲ್ಲಿ ನಿಮಗೆ ಸಿಂಪಲ್ ಬೇಕಾ ಸಿಂಪಲ್ ಇದೆ, ಗ್ರ್ಯಾಂಡ್ ಬೇಕಾ ಗ್ರ್ಯಾಂಡ್ ಇದೆ ನೋಡಿ. ನಿಮಗೆ ಈ ಥರ ಚಿಕ್ಕ ಚಿಕ್ಕ ಬುಟ್ಟ ಬೇಕಾ ಚಿಕ್ಕ ಚಿಕ್ಕ ಬುಟ್ಟ ಬರುತ್ತೆ ಸರ್. ನೀವು ಅವಾಗಲೇ 20 ನೋಡಿದ್ರಲ್ಲ, ಇದು ಬಂದು ಪೋಚಂಪಲ್ಲಿ ಸಾಫ್ಟ್ ಸಿಲ್ಕು, ಸಾಫ್ಟ್ ಸಿಲ್ಕ್ ಬೇಕಂದ್ರೆ ಸಾಫ್ಟ್ ಸಿಲ್ಕ್ ಸಿಗುತ್ತೆ. ಸಾಫ್ಟ್ ಸಿಲ್ಕ್ ಅಲ್ಲಿ ನೋಡಿ ನಿಮ್ಗೆ ಈ ತರ ಪ್ರೀಮಿಯಂ ಕಲೆಕ್ಷನ್ಸ್ಗಳು ಬೇಕಾ ಪ್ರೀಮಿಯಂ ಕಲೆಕ್ಷನ್ಸ್ಗಳು ಸಿಗುತ್ತೆ ಅಂದ್ರೆ ಟರ್ನಿಂಗ್ ಬಾರ್ಡರ್ ಬೇಕಂದ್ರೆ ಟರ್ನಿಂಗ್ ಬಾರ್ಡರ್ ಬರುತ್ತೆ. ಬನಾರಸ್ ಅಲ್ಲಿ ಕಡ್ಡಿ ಜಾರ್ಜೆಟ್ ಬೇಕಂದ್ರೆ ಕಡ್ಡಿ ಜಾರ್ಜೆಟ್ ಬರುತ್ತೆ. 20 ಇದೆ, ಮೈಸೂರು ಸಿಲ್ಕ್ ಇದೆ, ಸಾಫ್ಟ್ ಸಿಲ್ಕ್ ಇದೆ, ನಿಮ್ಗೆ ಪ್ರತಿಯೊಂದು ಕಲೆಕ್ಷನ್ ಇಲ್ಲೇ ಸಿಗುತ್ತೆ ಸರ್. ಸರ್ ನೀವು ಅವಾಗಿಂದ ನೋಡಿದ್ರಿ ಗೊತ್ತಾ, ಇವಾಗ ಫೈನಲ್ ಸ್ಟೇಜ್ಗೆ ಬಂದಿದ್ದೀವಿ. ಮದ್ವೆ ಸೀರೆ ಎಲ್ಲ ತೋರಿಸ್ದು, ವೆರಿ ಇಂಪಾರ್ಟೆಂಟ್ ಸೀರೆ ಏನ್ ಹೇಳಿ, ಧಾರೆ ಸೀರೆ ಸರ್. ಇವಾಗ ತೋರಿಸ್ತಾ ಇರೋದೆಲ್ಲ ಧಾರೆ ಸೀರೆ ಬಂದು ಪ್ಯೂರ್ ರೇಷ್ಮೆ, 9,000-10,000 ರೂಪಾಯಿ ಸ್ಟಾರ್ಟ್ ಆದ್ರೆ ನಿಮ್ಗೆ 20-30 ಧಾರೆ ಸೀರೆಗಳು ಇಟ್ಟಿದೀವಿ. ನಿಮ್ಗೇನಾದ್ರೂ ಸೇಮ್ ಮ್ಯಾಚಿಂಗು ಹುಡುಗಂಗೆ ರೇಷ್ಮೆ ಪಂಚಶಲ್ಯ ಬೇಕು ಅಂದ್ರೆ ಇವಾಗ ತೋರಿಸ್ತಾ ಇರೋದು 1-1.5 ಸ್ಟಾರ್ಟ್ ಆದ್ರೆ ಪ್ಯೂರ್ ರೇಷ್ಮೆ 5,000-6,000-10,000 ರೂಪಾಯಿವರೆಗೂ ಪಂಚಶಲ್ಯ ಪ್ಯೂರ್ ಇಟ್ಟಿದೀವಿ ನೋಡಿ. ಬಾರ್ಡರ್ ಚಿಕ್ಕದು, ಬಾರ್ಡರ್ ದೊಡ್ಡದು ನೋಡಿ, ಬಾರ್ಡರ್ ಚಿಕ್ಕದು, ಬಾರ್ಡರ್ ದೊಡ್ಡದು. ಸೆಲ್ಫ್ ಬೇಕು ಅನ್ನೋರಿಗೆ ಸೆಲ್ಫು, ಕಾಂಟ್ರಾಸ್ಟ್ ಬೇಕು ಅನ್ನೋರಿಗೆ ಕಾಂಟ್ರಾಸ್ಟು, ಪ್ರತಿಯೊಂದಕ್ಕೂ ಸಿಲ್ಕ್ ಮಾರ್ಕ್ ಲೇಬಲ್ ಹಾಕಿ ಕೊಟ್ಟಿರ್ತೀವಿ.
ಎಲ್ಲಾನು ಪ್ಯೂರ್ ರೇಷ್ಮೆ ಕೊಡ್ತೀವಿ. ನಿಮ್ಗೇನಾದ್ರೂ ದಾರೆ ಸೀರೆ 1,000 ರೂಪಾಯಿ ಬೇಕಾ ಸಿಗುತ್ತೆ, 500 ರೂಪಾಯಿ ಬೇಕಾ ಸಿಗುತ್ತೆ ನೋಡಿ, 20,000 25,000 ರೂಪಾಯಿ ಬೇಕಾ ಸಿಗುತ್ತೆ, 10,000 ರೂಪಾಯಿ ಬೇಕಾ ಸಿಗುತ್ತೆ, ಎಲ್ಲಾ ಒಂದೇ ಕಡೆ ಸಿಗುತ್ತೆ. ಈಗ ಬೆಂಗಳೂರಿಂದ ಹೊರಗಡೆ ಇರುವಂತವರು ಅವ್ರು ತಗೋಬೇಕಂದ್ರೆ ಏನ್ ಮಾಡೋದು, ಆನ್ಲೈನ್ ಅಲ್ಲಿ ಏನಾದ್ರು ಆರ್ಡರ್ ಮಾಡ್ಬೋದಾ ಸರ್? ಇವಾಗ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದಾರೋ ಅವ್ರಿಗೆ ಏನಾದ್ರು ಈ ಎಕ್ಸಾಂಪಲ್ ಈ ಸಾರಿ ಲೈಕ್ ಆಗುತ್ತೆ ಅಂದ್ರೆ, ಬೆಂಗಳೂರಲ್ಲಿ ಇದ್ರೆ ವಿ ಫಾಸ್ಟ್ ಡೊನ್ಜೋ ಮಾಡ್ತೀವಿ. ನಮ್ಮ ವಿ ಫಾಸ್ಟ್ ಡೊನ್ಜೋ ಸರ್ವಿಸ್ ಹೆಂಗಂದ್ರೆ ಸರ್, ಪೇಮೆಂಟ್ ಏನಾದ್ರು ಆದ್ರೆ ವಿತಿನ್ 2-3 hours ಅಲ್ಲಿ ಸಾರಿ ಕಸ್ಟಮರ್ ಕೈಗೆ ಸಿಗುತ್ತೆ. ವಿತಿನ್ 2-3 hours ವಿ ಫಾಸ್ಟ್ ಡೊನ್ಜೋ ಸರ್ವಿಸ್ ಇದೆ, ಸೇಮ್ ಡೇ ವಿತಿನ್ 2-3 hours ಅಲ್ಲಿ ಡೆಲಿವರಿ ಮಾಡ್ತೀವಿ. ಬೆಂಗಳೂರಿಂದ ಔಟ್ ಸೈಡ್ ಏನಾದರೂ ಇದ್ರೆ ಕೊರಿಯರ್ ಮಾಡ್ತೀವಿ, 1-2 days ಆಗುತ್ತೆ ಸರ್. ಬೆಂಗಳೂರು ಅಷ್ಟೇ ಅಲ್ಲ, ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ, ವರ್ಲ್ಡ್ ವೈಡ್ ಶಿಪ್ಪಿಂಗ್ ಮಾಡ್ತೀವಿ. ಇಲ್ಲಿಂದ USA, UK, ಸಿಂಗಾಪುರ್, ಮಲೇಷಿಯಾ ಎಲ್ಲ ಕಡೆಗೂ ನಾವು ಎಕ್ಸ್ಪೋರ್ಟು ಮಾಡ್ತೀವಿ. ಅಂದರೆ ಅಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳಿದೆ, ಅವ್ರಿಗೆ ಸಪ್ಲೈ ಹೋಗುತ್ತೆ. ನಾವು ಎಕ್ಸ್ಪೋರ್ಟರ್ಗೆ ಕೊಡ್ತೀವಿ, ಎಕ್ಸ್ಪೋರ್ಟರ್ ಏನು ಮಾಡ್ತಾರೆ ಅವ್ರಿಗೆ ಸಪ್ಲೈ ಕೊಡ್ತಾರೆ. ಸರ್, ಈಗ ಹೊಸ ಹೊಸ ಕಲೆಕ್ಷನ್ ಬಂದರೆ ನಮ್ಮ ವೀಕ್ಷಕರಿಗೆ ಹೆಂಗೆ ಗೊತ್ತಾಗುತ್ತೆ? ಸರ್, ನಾನು ಅದೇ ಹೇಳಕ್ಕೆ ಬಂದಿದ್ದು, ಸ್ಕ್ರೀನಲ್ಲಿ ಬರ್ತಾರೋ 2 number ಇದೆಯಲ್ಲ, 2 number ವಾಟ್ಸಪ್ ಮಾಡಿ. ನಮ್ಮ ಅಂಗಡಿಲಿ ಏನು ಗೊತ್ತಾ ಸರ್, ಇವಾಗ ನೋಡಿರೋ ಸ್ಟಾಕ್ ಇನ್ನೊಂದು ವಾರ ಆದರೆ ಇರಲ್ಲ, ಇದು ಖಾಲಿಯಾಗೋಗುತ್ತೆ, ಎಲ್ಲ ಖಾಲಿಯಾಗೋಗುತ್ತೆ. ಅದಕ್ಕೆ ಏನು ಮಾಡ್ತೀವಿ, ಡೈಲಿ ಏನು ಸ್ಟಾಕ್ ಬರುತ್ತೆ ಗೋಡೌನಲ್ಲಿ ಫೋಟೋಸ್ ತೊಗೋತೀವಿ. ಫೋಟೋಸ್ ತೊಗೊಂಡು ನಮ್ಮದು ಗ್ರೂಪ್ ಇದೆ. ಈಗ ನೀವೇನಾದರೂ ಮನೆಯಲ್ಲಿ ವ್ಯಾಪಾರ ಮಾಡ್ತೀರಾ, ಇಲ್ಲ ನೀವೇನಾದರೂ ರೀಟೇಲ್ ಕಸ್ಟಮರ್ಸಾ, ಮದುವೆಗ, ಗುರುಪ್ರವೇಶಕ, ಬಲ್ಕ್ ಪರ್ಚೇಸ್ಗ ಅಂತ ನೀವು ರಿಪ್ಲೈ ಮಾಡಿದ್ರೆ ಸಾಕು, ನಮಗೆ ಆಟೋಮೆಟಿಕ್ಲಿ ಮೆಸೇಜ್ ಬರುತ್ತೆ. ನಾವೇ ಗ್ರೂಪ್ ಲಿಂಕ್ ಕೊಡ್ತೀವಿ, ನೀವು ಗ್ರೂಪ್ ಲಿಂಕ್ ಜಾಯ್ನ್ ಆದರೆ ಸಾಕು, ನಿಮ್ಗೆ ಅಪ್ಡೇಟ್ಸ್ ಬರ್ತಾನೆ ಇರ್ತದೆ. ಬಿಸ್ನೆಸ್ ಮಾಡೋಕ್ಕೆಂದ್ರೆ ನಾವೇನು ಹೇಳ್ತೀವಿ, ಮಿನಿಮಮ್ ಒಂದು 20,000-30,000 ಪರ್ಚೇಸ್ ಮಾಡಬೇಕು. ಫಸ್ಟ್ ಟೈಮ್ ಬಿಸ್ನೆಸ್ ಮಾಡೋರು ಅಂಗಡಿಗೆ ಬರಬೇಕು. ಈಗ ನೀವು ಫಸ್ಟ್ ಟೈಮ್ ಬಿಸ್ನೆಸ್ ಮಾಡ್ತೀರಾ ಅಂದರೆ ನಿಮ್ಗೆ ಐಡಿಯಾ ಇರಲ್ಲ, ನಾವೇ ಐಡಿಯಾ ಕೊಡ್ತೀವಿ. ಏನು ರೇಟ್ಗೆ ಐಟಮ್ ಹಾಕಬೇಕು, ಏನು ರೇಟ್ಗೆ ಐಟಮ್ ಹಾಕಿದ್ರೆ ನೀವೇನು ರೇಟಿಗೆ ಮಾರಬೇಕು, ಯಾವ ಥರ ಮಾರಬೇಕು ನಾವೇ ಟೀಚ್ ಮಾಡ್ತೀವಿ. ಈಗ ಎಕ್ಸಾಂಪಲ್ ನೋಡಿ, ಮನೆಯಲ್ಲಿ ಲೇಡೀಸ್ ಕೆಲವರು ಬಿಸ್ನೆಸ್ ಮಾಡಬೇಕು ಅಂತ ಇಷ್ಟ ಇರುತ್ತೆ, ಐಡಿಯಾ ಇರುತ್ತೆ, ದುಡ್ಡು ಇರುತ್ತೆ, ಬಟ್ ಐಡಿಯಾ ಇರಲ್ಲ. ನಮ್ಮ ಅಂಗಡಿಗೆ ಬಂದರೆ ನಾವೇನು ಮಾಡ್ತೀವಿ, ಐಡಿಯಾ ನಾವೇ ಕೊಡ್ತೀವಿ. ಮೇಡಮ್ ಈ ಥರ ಕಲೆಕ್ಷನ್ಸ್ ಹಾಕಿ ಈ ರೇಟಿಗೆ ಮಾರಬೇಕು ಅಂತ ನಾವೇ ಐಡಿಯಾ ಕೊಡ್ತೀವಿ. ಮನೆಯಲ್ಲಿ ಸೇಲ್ಸ್ ಮಾಡೋರಿಗೆ ಪ್ಲಸ್ ಅಂಗಡಿ ಇಟ್ಟಿರೋರಿಗೆ ಸಪೋರ್ಟಿವ್ ಆಗಿರ್ತೀವಿ. ಸೀರೆ ಕೊಡ್ತೀವಿ, ಸೀರೆ ಸೇಲ್ ಆಗಿಲ್ಲ ಅಂದರೆ ಎಕ್ಸ್ಚೇಂಜು ಮಾಡಿಕೊಡ್ತೀವಿ. ತುಂಬ ಇನ್ನೂ ಬೇರೆ ಬೇರೆ ಥರ ಆಫರ್ಸು ಇರುತ್ತೆ, ಬೆನಿಫಿಟ್ಸು ಇರುತ್ತೆ. ಸೇಲ್ಸ್ ಮಾಡ್ತೀರಂದ್ರೆ ದಯವಿಟ್ಟು ಡೈರೆಕ್ಟಾಗಿ ಅಂಗಡಿಗೆ ಬನ್ನಿ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್.